ತಾಯಿಯೊಬ್ಬರು ತನ್ನ ಮಗುವಿನ ಜೊತೆ ಅಮಾನವೀಯ ವರ್ತಿಸಿರುವ ಪ್ರಕರಣ ಸದ್ದು ಮಾಡ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ವಾಸವಿದ್ದ ಮನೆ ಮಾಲೀಕರನ್ನು ಮಾತನಾಡಿಸಲು ಹೋಗ್ತೀನಿ. ಸರ್, ಅವರು ಇಲ್ಲಿಂದ ಎಷ್ಟು ದಿನದ ವಾಸವಿದೆ? ಒಂದು 15-20 ದಿನ ಅಷ್ಟೇ ಸರ್. ನೀವು ನೋಡಿದಂಗೆ ಈ ಮನೆಗೆ ಅವರ ಸ್ನೇಹಿತರು ಬರ್ತಾ ಇರೋದು ಆ ತರ ಏನಾದ್ರೂ ಆಗ್ತಾ ಇತ್ತು? ಇಲ್ಲ, ಅವರು ತಾಯಿ ಮಗು ಇಬ್ಬರೇ ಇರ್ತೀವಿ ಅಂತ ನಮ್ಮ ಮನೆಗೆ ಬಂದಿದ್ದು. ಯಜಮಾನರು ಕೇಳ್ದು ನಿಮ್ಮ ಹಸ್ಬೆಂಡ್ ಯಾರಮ್ಮ ಅಂತೇಳಿ, ಎಲ್ಲಿದ್ದಾರೆ ಅಂತೇಳಿ. ಇಲ್ಲ, ಅವರು ಇದ್ದಾರಣ್ಣ, ಅವರು ಔಟ್ ಆಫ್ ಸ್ಟೇಟ್ ಇದ್ದಾರೆ, ತಿಂಗಳಿಗೆ 15 ದಿನಕ್ಕೆ ಬರ್ತಾರೆ ಹೋಗ್ತಾರೆ ಅಂತ ಹೇಳಿದ್ರು ಅಷ್ಟೇ ಸರ್ ನಮ್ಮ ಮಾಹಿತಿ. ನೀವು ನೋಡಿದಂಗೆ ಅವರು ಇಲ್ಲಿ ಯಾವ ತರ ಇದ್ರು? ನಮ್ಗೆ 1 ವಾರ ಗಂಟ ಮನೇಲೇ ಇದ್ರು, ಅವ್ರೆಲ್ಲೂ ಹೋಗ್ತಿರ್ಲಿಲ್ಲ. ಅವ್ರ ಮನೆ ಸಿಪ್ ಮಾಡಕ್ ಮಾತ್ರ ಯಾರೋ ಒಬ್ಬ ಬಂದಿದ್ದ. ಅವ್ರು ಕೇಳ್ದೆ ನಾನು ಯಾರಪ್ಪ ಇವರು ಅಂತೇಳಿ. ಇಲ್ಲ, ನಮ್ಮ ಅಣ್ಣ ಅಂತ ಹೇಳಿದ್ರು. ನಾವು ಇರ್ಬೋದೇನೋ, ಸಿಪ್ ಮಾಡಿ ಕೂಡಕ್ಕೆ ಬಂದಿದಾರೆ ಅಂತೇಳಿ ನಾವು ತಿಳ್ಕೊಂಡ್ರೆ. ಮಗುಗೆ ಯಾವ್ದಾದ್ರು ಹಲ್ಲೆ ಮಾಡ್ತಾ ಇರೋದು ಹೊಡಿತಿರು, ನಿಮ್ ಗಮನಕ್ಕೆ ಏನಾದ್ರು ಬಂದಿತ್ತ? ನಿಮ್ಗೇನಾದ್ರ ಆತರ ಡೌಟ್ ಆಗುವಂತ ಏನಾದ್ರು? 1 ವಾರ ಆದ್ಮೇಲೆ ಗೊತ್ತಾಯ್ತು ನಮ್ಗೆ, ಅಲ್ಲಿವರೆಗೂ ನಮ್ಗೆ ಮಾಹಿತಿ ಇರಲಿಲ್ಲ. ಬಟ್ ಮಾರ್ಕೆಲ್ ಇತ್ತು, ನೋಡಿದ್ದು. ಅದಕ್ಕೆ ಒಂದು ಜವಾಬ್ ಹೇಳಿದ್ರು, ಏನಿಲ್ಲ ಅಣ್ಣ, ಅವರು ತುಂಬಾ ತೀಟೆ ಮಾಡ್ಕೊಳ್ತಾನೆ, ಅವನೇ ಇದು ಮಾಡ್ಕೊಳ್ತಾನೆ, ಮತ್ತೆ ಅವನಿಗೆ ಆಕ್ಸಿಡೆಂಟ್ ಏನೋ ಸಮಥಿಂಗ್ ಆಗಿತ್ತು ಅವಾಗ, ಹಂಗಾಗಿ ಇದಾಗಿದೆ ಅಂತ ಹೇಳಿದ್ರು. ಕೈಯೆಲ್ಲ ಗದು ಗಟ್ಟಿತ್ತು ಅವ್ರು, ನೋಡಿದ ನಾವು. ನಿಮ್ ಗಮನಕ್ಕೆ ಬಂದಾಗ ನೀವೇನ ಬಂದು ಮಗು ನೋಡುವಂತ ಏನಾದ್ರು ಕೆಲಸ? ನಾವೇ ನೋಡಿದ್ದು, ಈ ತರ ಎಲ್ಲ ನೋಡಿ 1 ವಾರ ಆದ್ಮೇಲೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ರು, ಹಿಂಗೆಲ್ಲ ಹೋಗ್ಬಾರ್ದು ಅಂತೇಳಿ ನಾವೇ ಸುದಾ ವಾರ್ ಮಾಡಿದ್ವು. ಅವಾಗ್ಲೇ ನಮ್ಗೆ ಗೊತ್ತಾಗಿದ್ದು, ಮಗು ಯಾವಾಗ ವಿಂಡೋಸ್ ಓಪನ್ ಮಾಡಿಸ್ತು ಅವಾಗ್ಲೇನೆ ಗೊತ್ತಾಗಿದ್ದು ನಮ್ಗೆ. ನೀವು ನೋಡಿ, ನೀವು ನೋಡುವಾಗ ಮಗುನ ಕಂಡೀಷನ್ ಹೆಂಗಿತ್ತು ಸರ್? ಮಗು ಕಂಡೀಷನ್ ಹೊಡೆದಿದ್ರು, ಮಗಿಗೆಲ್ಲ ಹೊಡೆದಿದ್ರು ಸರ್, ಹೊಡೆದೇ ಇದಾಗಿತ್ತು. ಇವಿಷ್ಟು ಮನೆ ಮಾಲೀಕರು ಹೇಳ್ತಿರುವಂತ ಮಾತು ಅಂದ್ರೆ, ಮೊದಲ ಬಾರಿಗೆ ನೋಡುವಾಗ ಆ ಮಗುವಿನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿತ್ತು, ಅಂದ್ರೆ ಎಲ್ಲಂದರಲ್ಲಿ ದೇಹದ ಹಲವು ಭಾಗದಲ್ಲಿ ಕೂಡ ಈ ಗಾಯದ ಗುರುತುಗಳು ಇತ್ತು ಅನ್ನೋದನ್ನ ಖುದ್ದು ಮನೆ ಮಾಲೀಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಸತ್ತ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಾಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.